ನಿಮಗೆ ಹೇಳಬೇಕಾದ್ರೆ ಐ ಆಮ್ ನಾಟ್ ಶಾಕ್ಡ್ ನಾಟ್ ಈವನ್ ಐ ಆಮ್ ಸರ್ಪ್ರೈಸ್ಡ್ ಈ ಫ್ಯಾಮಿಲಿ ಬಗ್ಗೆ ನಾನು ಕೂಲಂಕುಷವಾಗಿ ಕಳೆದ ಆರು ತಿಂಗಳಿಂದ ಸ್ಟಡಿ ಮಾಡ್ತಾ ಇದ್ದೀನಿ ಇವರು ಸೂಟ್ ಕೇಸ್ ಕೇಳೋದನ್ನು ಪ್ರಜ್ವಲ್ ರೇವಣ್ಣ ಅವರೇ ಹೇಳಿದ್ದಾರೆ ನಂಬರ್ ಒನ್ ನಿನ್ನೆ ಕುಮಾರಸ್ವಾಮಿ ಅವರೇ ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳ್ತಾರೆ ನಮ್ಮ ಪಾರ್ಟಿಯಲ್ಲಿ ಏನಾದರೂ ತಗೊಂಡೇ ಕೊಡೋದು ನಾವು ಅಂತ ಅವರು ಅಪ್ಪನೇ ತಗೊಂಡಿರ್ತಾರೆ ಆದರೆ ಅಪ್ಪನೇ ಕೊಟ್ಟಿರ್ತಾರೆ ನೋಡಿ ಈ ಈ ಫೋಟೋವನ್ನು ನಾವು ತೋರಿಸ್ತಾ ಇರುವ ಫೋಟೋ ಮತ್ತು ವೀಡಿಯೋವನ್ನು ಆ ಫೋಟೋವನ್ನು ಇವರು ದಿಸ್ ಇದು ನಮ್ಗೆ ಯಾರು ತಂದು ಕೊಟ್ಟಿದ್ದಲ್ಲ ಈ ಎನಿ ವ್ಯೂವರ್ಸ್ ವಾಂಟ್ ಟು ಗೋ ಆ್ಯಂಡ್ ವಿಜಯ್ ತಾತ ಜೆ ಡಿ ಎಸ್ ಅಂತ ಹಾಕ್ಬಿಟ್ರೆ ನಿಮಗೆ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಈ ಎಲ್ಲ ವೀಡಿಯೋಗಳು ಈ ಎಲ್ಲ ಪಿಕ್ಚರ್ಗಳಿದೆಲ್ವಾ ದಿಸ್ ಈಸ್ ವಿಜಯ್ ತಾತವ್ರು ನಮ್ಮ ಆಫೀಸ್ಗೆ ಕಳಿಸ್ಬೇಕಾಗಿರ್ತೇವೆ ಇಲ್ಲ ಇದನ್ನು ನೀವು ಯೂಟ್ಯೂಬ್ಗೆ ಹೋಗಿ ವಿಜಯ್ ತಾತ ಜೆ ಡಿ ಎಸ್ ಪಾರ್ಟಿ ಅಂತ ಹಾಕಿ ಆಟೋಮೆಟಿಕ್ಲಿ ಈಗ ಅಪ್ಲೋಡ್ ಮಾಡಿದ್ದಲ್ಲ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಅಪ್ಲೋಡ್ ಮಾಡಿದ್ದಲ್ಲ ದಿಸ್ ಈಸ್ ಅಪ್ಲೋಡೆಡ್ ಲಾಂಗ್ ಬ್ಯಾಕ್ ಟೂ ತೌಸಂಡ್ ನೈನ್ಟೀನಲ್ಲೇ ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳು ಇದೆಲ್ಲ ಫೋಟೋಗ್ರಾಫ್ಗಳು ನಿಮಗೆ ಗೂಗಲ್ ಸರ್ಚಲ್ಲಿ ಹೋಗಿ ಹಾಕಿದರೆ ಯು ವಿಲ್ ಗೆಟ್ ಇಟ್ ಕುಮಾರಸ್ವಾಮಿ ಅವರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಬಿಗ್ಗೆಸ್ಟ್ ಆರೋಪ ಅಂದರೆ ಐವತ್ತು ಕೋಟಿ ತನ್ನ ಮಗನನ್ನು ಚನ್ನಪಟ್ಟಣದಲ್ಲಿ ನಿಲ್ಲಿಸಲಿಕ್ಕಾಗಿ ಎಲೆಕ್ಷನ್ಗೆ ಎಕ್ಸ್ಟ್ರಾಕ್ಷನ್ಗೆ ಕುಮಾರಸ್ವಾಮಿ ಟ್ರೈ ಮಾಡಿದ್ದಾರೆ ಅನ್ನೋದು ಇಟ್ಸ್ ಬಿಗ್ಗೆಸ್ಟ್ ಆ್ಯಂಡ್ ಐದು ಕೋಟಿ ಎಮ್ ಎಲ್ ಸಿ ರಮೇಶ್ ಅವರು ಕೇಳಿದ್ದಾರೆ ತನ್ನ ದೇವಾಲಯ ಕಟ್ಟಬೇಕು ನನ್ನ ಸ್ಕೂಲ್ಗೆ ಐದು ಕೋಟಿ ಬೇಕು ಅಂತ ಕೇಳಿದರೆ ಆ್ಯಂಡ್ ವಿಜಯ್ ತಾತ ಇಸ್ ಗಿವನ್ ಟೈಮಿಂಗ್ ಯಾವ ದಿನ ಬಂದಿದ್ದರು ಯಾವ ದಿನ ಕಾಲ್ ಮಾಡಿದರು ಯಾವ ದಿನ ನನಗೆ ರೀಚ್ ಮಾಡಿದ್ರು ಅಂತ ಅವರು ಕಾಲ್ ಮಾಡ್ತಾರೆ ದಿಸ್ ಇಸ್ ಎ ಸೀರಿಯಸ್ ಎಲಿಗೇಷನ್ ಯಾರೋ ಒಬ್ಬ ಹತ್ರ ಕೇಳ್ತಾರೆ ವಿಜಯ ತಾತವ್ರಿಗೆ ಸರ್ ಗೊತ್ತಾ ನಿಮಗೆ ಈ ಅಲಿಗೇಷನ್ಸ್ ಎಷ್ಟು ಸೀರಿಯಸ್ ಅಂತ ಎಸ್ ಐ ಸ್ಟ್ಯಾಂಡ್ ವಿತ್ ನಾನೆಲ್ಲ ಪ್ರೂಫ್ ಹೊಗ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಪ್ರೂಫ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತೊ ಈಗ ಎಫ್ ಐ ಆರ್ ಆಗಲೇಬೇಕು ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಐ ಆರ್ ಆಗಬೇಕು ಇದೇನು ಎನ್ ಸಿ ಆರ್ ಮಾಡುವಂಥ ಕೇಸ್ ಅಲ್ಲ ಒಬ್ಬ ಸಾಮಾನ್ಯನಿಗಾದರೆ ಎಫ್ಐ ಆರ್ ಆಗಲ್ವಾ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದರು ಎಫ್ ಐ ಆರ್ ಮಾಡಿರಿ ಫಸ್ಟು ಮತ್ತೆ ನೋಡುವ ಅಂತ ಹೇಳ್ತಾಯಿದ್ರು ಈಗ ಕುಮಾರಸ್ವಾಮಿ ಅವರ ಮೇಲೆ ಎಫ್ ಐ ಆರ್ ಆಗಬೇಕು ಇಟ್ಸ್ ಎ ಸೀರಿಯಸ್ ಅಲಿಗೇಷನ್ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದವರು ಈಗ ಅವರೇ ಹೇಳ್ತಾ ಇದ್ದಾರೆ ನಾನು ಉಪಾಧ್ಯಕ್ಷನಾಗಿದ್ದೀನಿ ನಾನು ಈಗಲೂ ಮೀಡಿಯಾ ಕೋಆರ್ಡಿನೇಟ್ ಆಗಿದ್ದೀನಿ ಅಂತ ಹೇಳ್ತಾರೆ ಇಷ್ಟರಿಗೆ ಪವರ್ ಟಿ ವಿ ಹೇಳ್ತಾ ಇತ್ತು ಈಗ ವಿಜಯ್ ತಾತ ಅವರೇ ಬಂದವರೆ ವಿಜಯ್ ತಾತ ಯಾರಂತಾನೆ ಗೊತ್ತಿರಲಿಲ್ಲ ಈ ಮಹಾನುಭಾವನಿಗೆ ಚಂದ್ರಶೇಖರ್ ಅವರು ಮೊನ್ನೆ ಒಂದು ಲೆಟರ್ ಬರೀತಾರೆ ಅಂತ ಇತ್ತು ಯಾವಾಗ ಕುಮಾರಸ್ವಾಮಿಯವರು ಐ ಪಿ ಐ ಪಿ ಎಸ್ ಆಫೀಸರ್ ಮೇಲೆ ರೇಗಾಡ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ ವಿದೌಟ್ ಎನಿ ಡಾಕ್ಯುಮೆಂಟು ನನಗೆ ಅವನಿಗೆ ನೂರು ಕೊಟ್ಟರು ಇವನಿಗೆ ಇನ್ನೂರು ಕೊಟ್ಟರು ಅವನಿಗೆ ಹಂಗೆ ಕನೆಕ್ಷನ್ ಇರ್ಬೋದು ಇವನಿಗೆ ಹಿಂಗೆ ಕನೆಕ್ಷನ್ ಇರ್ಬೋದು ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತೊಗೊಂಡು ಬಂದು ಏನು ತೋರಿಸಿದ್ರು ಅದರ ಮೇಲೆ ಚಂದ್ರಶೇಖರ್ ಅವರೊಂದು ಲೆಟರ್ ವೈರಲ್ ಆಗಿದೆ ನೀವು ನೀವು ನೋಡ್ತಾ ಇರ್ಬೋದು ಆ ಲೆಟರ್ ಬರೀತಾರೆ ವೈರಲ್ ಲೆಟರ್ ಆಗುತ್ತೆ ಅದರಲ್ಲಿ ಅವರು ಏನು ಮಾಡಿ ಟ್ರೈ ಮಾಡ್ತಾರೆ ಅಂದರೆ ಅವರ ಎಸ್ ಐ ಟಿ ಯಾರು ಅವರ ಅಂಡರಲ್ಲಿ ಕೆಲಸ ಮಾಡ್ತಾರೆ ಟೀಮ್ ಇದೆ ಅದನ್ನು ಎನ್ಕರೇಜ್ ಮಾಡಬೇಕು ಒಂದು ಆಫೀಸರ್ ಒಬ್ಬ ಅಕ್ಯೂಸ್ಡ್ ಒಬ್ಬ ಅಕ್ಯೂಸ್ಡ್ ಕುಮಾರಸ್ವಾಮಿ ಒಬ್ಬ ಕ್ರಿಮಿನಲ್ ಅಕ್ಯೂಸ್ಡ್ ಇನ್ ದಟ್ ಕೇಸ್ ಕರೆಕ್ಟ್ ತಾನು ಇನ್ವೆಸ್ಟಿಗೇಷನ್ ಮಾಡಿದಂಥ ಆಫೀಸರ್ಗಳನ್ನು ಐವಗಳನ್ನು ಮತ್ತು ಆ ಆ ಡಿಪಾರ್ಟ್ಮೆಂಟಿನ ಐ ಜಿಗಳನ್ನು ಯಾವಾಗ ಹೆದರ್ಸ್ಲಿಕ್ಕೆ ನೋಡ್ತಾರೆ ಅವರು ಐ ಜಿ ಅವರೊಂದು ಲೆಟರ್ ಬರೀತಾರೆ ನೋ ಡೋಂಟ್ ವರಿ ನಾವು ಸತ್ಯದಲ್ಲಿದ್ದೀವಿ ಸತ್ಯದಲ್ಲಿ ಹೋರಾಡ್ತೀವಿ ಅಂತ ಬರೀತಾರೆ ಬರೀವಾಗ ಅವರು ಬರ್ನಾಡ್ ಶಾ ಅವರ ಒಂದು ಕೋರ್ಟ್ ಮಾಡ್ತಾರೆ ಕೋರ್ಟ್ ಮಾಡ್ತಾರೆ ಹಂದಿ ಒಟ್ಟಿಗೆ ಗುದ್ದಾಟ ಇಬ್ರಿಗೂ ಕೆಸರಾಗುತ್ತೆ ಕೊಳಜೆ ಕೊಚ್ಚೆ ಇಬ್ಬರ ಮೇಲೇನು ಬಿಡುತ್ತೆ ಹಂದಿ ಮೇಲೇನು ಬಿಡುತ್ತೆ ಗುದ್ದುವವನ ಮೇಲೇನು ಬಿಡುತ್ತೆ ಬಟ್ ಹಂದಿ ಆ ಕೊಚ್ಚೆಯನ್ನು ಎಂಜಾಯ್ ಮಾಡುತ್ತೆ ಅಂತ ಬರ್ತಿದ್ರು ಅವರು ಹಂದಿ ಆ ಕೊಚ್ಚೆಯನ್ನು ಎಂಜಾಯ್ ಎಂಜಾಯ್ ಮಾಡುತ್ತೆ ಹಂದಿ ಒಟ್ಟಿಗೆ ಗುದ್ದಾಟ ಮಾಡೋದು ಬೇಡ ಇಬ್ರಿಗೂ ಕೊಚ್ಚೆ ಆಗುತ್ತೆ ಬಟ್ ಹಂದಿ ಅದನ್ನು ಎಂಜಾಯ್ ಮಾಡುತ್ತೆ ನಾವು ಎಂಜಾಯ್ ಮಾಡಲಿಕ್ಕಾಗುತ್ತಾ ಒಳ್ಳೆಯವನು ಎಂಜಾಯ್ ಮಾಡಲಿಕ್ಕಾಗುತ್ತಾ ಆಗಲ್ಲ ನಾವೆಲ್ಲ ಗುದ್ದಾಡೋದು ಬೇಡ ಅವರೆಲ್ಲೂ ಕುಮಾರಸ್ವಾಮಿ ಹಂದಿ ಅಂತ ಎಲ್ಲೂ ಹೇಳಿರಲಿಲ್ಲ ಬರ್ನಾಟ ಶಾ ಹೇಳಿದ್ದನ್ನು ಹೇಳಿದರು ಕುಮಾರಸ್ವಾಮಿ ಎಲ್ಲೇ ಕುಮಾರಸ್ವಾಮಿ ಅವರು ಅದಕ್ಕೆ ಇಡೀ ಜೆ ಡಿ ಎಸ್ ಹುರಿದು ಬಿತ್ತು ನಮ್ಮ ಅಣ್ಣನಿಗೆ ಹಂದಿ ಹೇಳಿದರು ನಮ್ಮ ಅಣ್ಣನಿಗೆ ಹಂದಿ ಇವರ ಮೆಂಟಾಲಿಟಿ ಆ್ಯಂಡ್ ಎಜುಕೇಷನ್ನು ಥಿಂಕಿಂಗ್ ಲೆವೆಲ್ ನೋಡಿ ಕುಂಬಳಕಾಯಿ ಕಳ್ಳ ಹೆಗಿಲ್ಮುಟ್ಟು ನೋಡ್ದ ಅಂತ ಹೇಳ್ತಾರಲ್ಲ ನಮಗೆ ಹೇಳಿದೆ ಹಂದಿ ಅಂತ ನಮಗೆ ಹೇಳಿದೆ ಹಂದಿ ಅಂತ ಶುರು ಮಾಡಿದರು ಇವರು ಇನ್ನೊಂದು ಕಡೆ ಏನಂದರೆ ಏನು ಮಾಡ್ತಾರೆ ಅಂದರೆ ಇವ್ರಿಗೆ ಏನಾದರೂ ಮಾಡಿದರೆ ಇವರ ಭ್ರಷ್ಟಾಚಾರದ ಏನಾದರೂ ಮಾತಾಡಿದ್ರೆ ಇವರ ಮನೆಯಲ್ಲಿ ಆದ ರೇಪುಗಳ ಮಾಡಿದರೆ ಅದನ್ನು ಜಾತಿ ರಾಜಕೀಯ ಮಾಡಿಬಿಡ್ತಾರೆ ಒಕ್ಕಲಿಗರು ಅಂತಾನೆ ಇವನು ಒಕ್ಕಲಿಗರ ವಿರೋಧಿ ಅಂದ್ಬಿಡ್ತಾರೆ ಹೌದು ಅರ್ಥ ಆಯ್ತಾ ನಿಮಗೆ ಒಕ್ಕಲಿಗರ ಸ್ವಾಮೀಜಿಗಳಿಗೆ ಏನು ಮಾಡಿದ್ದಾರೆ ಅಂತ ನಾವು ಇಡೀ ಜಗತ್ತಿಗೆ ಗೊತ್ತಿದೆ ಇವರು ಒಕ್ಕಲಿಗರ ಸ್ವಾಮೀಜಿಗೆ ಏನೇನು ಮಾಡಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಒಕ್ಕಲಿಗರ ಅಂತ ಅಂದ್ಬಿಡ್ತಾರೆ ನಮ್ಮ ಒಕ್ಕಲಿಗರ ವಂಶದ ಕೆಂಪೇ ಗೌಡರ ವಂಶ ಇತ್ತು ಈಗ ಇವರು ಇವರು ನಮಗೆ ಅಂತ ಅಂದ್ಬಿಟ್ರೆ ಅಂತ ಅಲ್ಲಿ ತಂದುಬಿಡ್ತಾರೆ ಕರೆಕ್ಟ್ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು ಅವ್ರು ಒಕ್ಕಲಿಗರ ಸಂಘದವರು ಬಂದು ನಮ್ಮ ಅಣ್ಣನಿಗೆ ಅಂದ್ರ ಅಂತ ಹೇಳ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಕರೆಕ್ಟ್ ಈಗ ಮೊನ್ನೆ ಎಲ್ಲ ಕಡೆ ಚಂದ್ರಶೇಖರ್ ಅವರು ನನಗೆ ಹಂದಿ ಅಂದರು ನನಗೆ ಹಂದಿ ಅಂದರು ನಮ್ಮ ಅಣ್ಣನಿಗೆ ಹಂದಿ ಅಂದರು ಅಂತ ಆದರೆ ಈ ವಿಜಯ್ ತಾತನ ಇವತ್ತಿನ ಕಂಪ್ಲೇಂಟು ಮತ್ತು ಇವತ್ತಿನ ಈ ಎಪಿಸೋಡ್ಗಳನ್ನು ನೋಡಿದಾಗ ಕುಮಾರಸ್ವಾಮಿಯವರು ನನಗೆ ಗೊತ್ತೇ ಇರಲಿಲ್ಲ ವಿಜಯ್ ತಾತ ರಾಧಿಕಾ ಕುಮಾರಸ್ವಾಮಿ ಯಾರಂತ ಗೊತ್ತಿರಲಿಲ್ಲ ನನಗೆ ರೇವಣ್ಣ ಫ್ಯಾಮಿಲಿ ಅಲ್ಲ ರೇವಣ್ಣನ ಮಗ ಯಾರಂತ ಗೊತ್ತಿರಲಿಲ್ಲ ಈ ಎಲ್ಲ ಎಪಿಸೋಡನ್ನು ನೋಡಿದಾಗ ತೋ ಐ ಫೀಲ್ ಐ ಜಿ ಚಂದ್ರಶೇಖರ್ ಅವ್ರೀಸನ್ ಎ ಬಿಗ್ ಮಿಸ್ಟೇಕ್ ವೆರಿ ಬಿಗ್ ಮಿಸ್ಟೇಕ್ ಹಂದಿಗಳಿಗೆ ಅವಮಾನ ಮಾಡಿದ್ದಾರೆ ಅವರು ಚಂದ್ರಶೇಖರ್ ಸರ್ ಐ ಆಮ್ ಟೆಲಿಂಗ್ ಯು ಇವು ನೀವು ಹಂದಿಗಳಿಗೆ ಅವಮಾನ ಮಾಡಿದ್ದೀರಿ ಅದು ಪ್ರಾಣಿಯಾದರೂ ಕೊಚ್ಚೆಯಲ್ಲಿದ್ದರು ಅದು ಕೆಸರಲ್ಲಿದ್ದರು ಅದು ಜಗತ್ತಿನ ಕೆಸರನ್ನು ತನ್ನ ಮೇಲೆ ಮೆತ್ತಿಸಿ ಅದರಲ್ಲಿರುವುದನ್ನೆಲ್ಲ ತಿಂದು ಜಗತ್ತನ್ನು ಕ್ಲೀನ್ ಮಾಡುವ ಹಂದಿಗೆ ನೀವು ಅವಮಾನ ಮಾಡಿದ್ದೀರಿ ಸರ್ ಐ ಫೀಲ್ ವೆರಿ ಸ್ಯಾಡ್ ಸರ್ ಐ ಆಮ್ ಆಲ್ಸೋ ಐ ಐ ಡಿಫರ್ ವಿತ್ ಚಂದ್ರಶೇಖರ್ ಸರ್ ಅವರ ಲೆಟರ್ ನಾನು ನಾಳೆ ಪ್ರಾಣಿ ದಯಾ ಸಂಘಕ್ಕೆ ಒಂದು ಲೆಟರ್ ಬರೀಬೇಕಂತ ಇದ್ದೀನಿ ಹ್ಞೂ ಓಕೆ ಎ ಡಿ ಜಿ ಪಿ ಚಂದ್ರಶೇಖರ್ ಸರ್ ಅವರಿಂದ ಹಂದಿಗಳಿಗೆ ಅವಮಾನ ಒಂದು ಕಂಪ್ಲೇಂಟ್ ದಾಖಲಿಸಿ ಎಫ್ಐ ಆರ್ ಮಾಡಿ ಅಂತ ಬರೀಬೇಕು ನನಗೆ ಈ ಎಪಿಸೋಡನ್ನು ನೋಡಿದಾಗ ಜನ ಸಾಮಾನ್ಯರಿಗಿಂತ ಅವಮಾನ ಆಗಿದ್ದು ಹಂದಿಗೆ ಅಂತ ಅನಿಸ್ತಾ ಇದ್ದೀನಿ ನಾನು フフフフ。